ನೋಡಿ ಎಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಪರಿಸರ ಉಳಿಸಬೇಕು, ಪಾರ್ಕ್ಗಳನ್ನು ಉಳಿಸಬೇಕು ಅನ್ನೋ ನಿಟ್ಟಲ್ಲಿ ಸರ್ಕಾರ ಸಾಗಿದ್ರೆ ಮತ್ತೊಂದು ಕಡೆ ಇದನ್ನೇ ಒಂದು ದುರುಪಯೋಗ ಪಡಿಸ್ಕೊಂಡು ಇದನ್ನ ಮೋಜು ಮಸ್ತಿಗೆ ಬಳಸ್ಕೊಡುವಂಥದ್ದು ಇಂಥದ್ದೊಂದು ಘಟನೆ ಗುಂಡ್ಲುಪೇಟೆಯಲ್ಲಿ ನಡೆದಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಎಸ್, ಮದ್ಯ ಸೇವನೆ ಮೋಜು ಮಸ್ತಿಯ ಅಡ್ಡ ಆಗ್ತಾ ಇದೆಯೇ ಹಿರೇಕೆರೆ ಬಂಡೀಪುರ ವನ್ಯಜೀವಿ ಪ್ರದೇಶದ ಗೋಪಾಲಸ್ವಾಮಿ ಬೆಟ್ಟವಲಯದಲ್ಲಿ ಘಟನೆ ಆಗಿರುವಂತದ್ದು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹಿರೇಕೆರೆಯಲ್ಲಿ ಮದ್ಯಾರಾಧನೆ, ಕೆರೆ ವೀಕ್ಷಣೆ ನೆಪದಲ್ಲಿ ಮದ್ಯ ಸೇವನೆ ಕೇಂದ್ರವಾಗಿಸಿಕೊಂಡಿರುವ ಪ್ರವಾಸಿಗರು. ಗುಂಡೂಪೇಟೆಯ ಬಂಡೀಪುರ ಅರಣ್ಯಾಧಿಕಾರಿಗಳಿಗೆ ಇದೆಲ್ಲ ಕಾಣ್ತಿಲ್ವ? ಹಾಗಾದ್ರೆ ಸೂಕ್ಷ್ಮ ಪರಿಸರ ವಲಯದಲ್ಲಿ ಮದ್ಯ ಸೇವನೆ ಮಾಡಿದವರ ವಿರುದ್ಧ ಕ್ರಮ ಇನ್ನು ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಪ್ರತಿಷ್ಠಿತ ಇತಿಹಾಸ ಪ್ರಸಿದ್ಧ ಗೋಪಾಲಸ್ವಾಮಿ ದೇವಸ್ಥಾನ ಅಂದ್ರೆ ನೂರಾರು ಜನ ಅಲ್ಲಿ ಭೇಟಿ ಕೊಡ್ತಾರೆ. ಅಂತ ಒಳ್ಳೆ ಸೌಂದರ್ಯ ಉಳ್ಳದಂತ ಒಂದು ಉಳ್ಳುವಂತ ಒಂದು ಜಾಗ ಅದು. ಸುತ್ತಮುತ್ತ ಪರಿಸರ, ಅಲ್ಲಿರುವಂತ ದಟ್ಟ ಅರಣ್ಯ, ಇದೆಲ್ಲವೂ ಕೂಡ ಪ್ರವಾಸಿಗರ ಕಣ್ಮನವನ್ನ ಸೆಳೆಯುವಂತದ್ದು. ಕೆರೆ ಕೋಡಿಯ ಸ್ಥಳದಲ್ಲಿ ಕುಳಿತು ಮದ್ಯಪಾನವನ್ನ ಮಾಡುವಂತದ್ದು, ಸ್ಥಳೀಯರಿಗೆ ಕೆರೆಯನ್ನು ನೋಡಲು ಸಹ ಇಲ್ಲದ ಅವಕಾಶ, ಖಾಸಗಿ ವಾಹನಗಳನ್ನು ಬಿಟ್ಕೊಳ್ಳುವಂತದಿಲ್ಲಿ. ಈ ರೀತಿಯಾದಂತ ಒಂದು ದೊಡ್ಡ ದಂಧೆ ನಡೀತಾ ಇದೆ ಇಲ್ಲಿ ನೋಡಿ. ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಆ ಬಾಟಲ್ ಅನ್ನು ಅಲ್ಲೇ ಬಿಸಾಡಿ ಹೋಗುವಂತ ಒಂದು ಪದ್ಧತಿಯೂ ಇದೆ. ಅಂತ ಒಂದು ಸುಂದರವಾದಂತ ಜಾಗದಲ್ಲಿ ಸ್ವಚ್ಛತೆ ಕಾಪಾಡೋದು ಬಿಟ್ಟು ಈ ರೀತಿಯಾದಂತ ಮೋಜು ಮಸ್ತಿಯ ಅಡ್ಡ ಆಗಿದೆಯಾ ಅದು ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಗುಂಡುಪೇಟೆಯ ಬಂಡೀಪುರ ಅರಣ್ಯಾಧಿಕಾರಿಗಳು ಇದನ್ನ ಗಮನಿಸ್ತಾ ಇಲ್ವಾ ಹಾಗಾದ್ರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈಗ ಯಾರ ಭಯವೂ ಇಲ್ಲದೆ, ಯಾರ ಅಂಗೂ ಇಲ್ಲದೆ ಈ ರೀತಿಯಾದಂತ ಮೋಜು ಮಸ್ತಿಗೆ ಹೊರಗಡೆಯಿಂದ ಬಂದವರು ಇಳಿದಿರುವಂಥದ್ದು. ಗಾಡಿಗಳನ್ನ ವೆಹಿಕಲ್ಗಳನ್ನ ಚೆಕ್ ಮಾಡಿದರೆ ಹೇಗೆ ಬಿಟ್ಕೊಳ್ತಾರೆ? ಈ ರೀತಿಯಾದಂತ ಮದ್ಯಪಾನ ಮಾಡುವಂಥದ್ದು ಕಾಣಿಸ್ತಾ ಇಲ್ವ ಅಧಿಕಾರಿಗಳಿಗೆ ಅನ್ನುವಂಥದ್ದು ಈಗ ಪ್ರಶ್ನೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ಛಾಯಾಗ್ರಾಹಕ ಮಧು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ ಸರ್, ಯಾವ ರೀತಿಯಾದಂತ ಒಂದು ಘಟನೆಗಳನ್ನ ನೋಡ್ಬೇಕಾಗುತ್ತೆ ಅನ್ನುವಂಥದ್ದು. ಮೋಜು ಮಸ್ತಿ ಮಾಡ್ಕೊಳ್ಳೋದಕ್ಕೆ ಇವರು ಕಾರ್ಡ್ಗಳನ್ನ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಸರ್? ಯಾವುದೇ ವನ್ಯಜೀವಿ ಧರ್ಮಗಳು ಅದು ಕಾಡಿನ ಪ್ರಾಣಿಗಳಿಗೆ ಸ್ವಚ್ಛಂದವಾಗಿ ಮತ್ತೆ ಕ್ಷೇಮವಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಸಂರಕ್ಷಿತ ಪ್ರದೇಶ ಅಂತ ಮಾಡ್ಕೊಂಡಿರ್ತೀವಿ. ಆ ಸಂರಕ್ಷಿತ ಪ್ರದೇಶದಲ್ಲಿ ಮೋಜು ಮಸ್ತಿಗೋಸ್ಕರ ಬೇರೆ ಬೇರೆ ತಾಣಗಳಿದೆ. ಇಲ್ಲಿ ಕೇವಲ ಇವರು ತಮ್ಮ ಮೋಜುಗೋಸ್ಕರ ವನ್ಯಜೀವಿಗಳ ಕ್ಷೇಮವನ್ನ ಹಾಳ್ ಮಾಡೋದಲ್ದೆ ಇಡೀ ಪರಿಸರವನ್ನ ಹಾಳ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಯಾಕಂದ್ರೆ ಮೇಲ್ನೋಟಕ್ಕೆ ಕೇವಲ ಅಲ್ಲಿ ಮೋಜು ಮಸ್ತಿ ಅಂತ ಆಗಿರ್ಬೋದು, ಅವರು
ಯಾರಾದ್ರೂ ಹೆಂಡ ಕುಡ್ದಿದ್ರೆ ಬಾಟ್ಲು ಒಡ್ದಾಕಿದ್ರೆ ಅದು ವನ್ಯಜೀವಿಗಳಿಗೆ ಮಾರಕವಾಗತ್ತೆ, ಮತ್ತೆ ಪ್ಲಾಸ್ಟಿಕ್ ಗಳನ್ನ ಎಲ್ಲಿ ಅಂದ್ರೆ ಅಲ್ಲಿ ಎತ್ತಿದ್ದಾರೆ. ಹೌದು, ಅಂತ ಅಲ್ಲಿ ಇರುವಂತವ್ರು ಯಾರು ಕೂಡ ಅದನ್ನ ಆಚೆ ಕಡೆ ತಗೊಂಬರುವಂತವ್ರು ಯಾರು ಇಲ್ಲ ಅನ್ಸುತ್ತೆ. ಅಲ್ಲಿ ನೋಡ್ತಾ ಇದ್ರೆ ಅಲ್ಲೇ ಬಿಸಾಕಿ ಬರುವಂತವ್ರೆ ಮತ್ತೆ ಅಲ್ಲಿರೋರು. ಈ ಘಟನೆ ನಡೆದಂತ ಪ್ರದೇಶದಲ್ಲಿ ಅದು ಒಂದು ಏನು ವಿಹಾರ ತಾಣವೂ ಅಲ್ಲ, ಮತ್ತೆ ಪ್ರವಾಸಿ ತಾಣವೂ ಅಲ್ಲ, ಅದು ರಿಸ್ಟ್ರಿಕ್ಟೆಡ್ ಏರಿಯಾ. ಗೋಪಾಲ ಸ್ವಾಮಿ ಬೆಟ್ಟ ರೇಂಜಿಗೆ ಬರುತ್ತೆ, ಅಲ್ಲಿ ಯಾರು ನಡ್ಕೊಂಡು ಕೂಡ ಹೋಗಂಗೆ ಇಲ್ಲ, ಅಲ್ಲಿ ರೋಡ್ ಅಲ್ಲೇ ನಡೆಯಂಗಿಲ್ಲ. ಹಾಗಾಗಿ ಇಲ್ಲಿ ಈ ಪ್ರದೇಶ ಹಿರಿಕೆರೆನಲ್ಲಿ ತುಂಬಾ ವನ್ಯಜೀವಿಗಳು ಬರುತ್ತೆ, ಮತ್ತೆ ಕಾಡು ಪ್ರಾಣಿಗಳಿಗೆ ಮೂಲವಾದ ನೀರಿನ ಆಧಾರ ಇರುವಂತ ಪ್ರದೇಶ ಅದು, ಮೀಸಲಿಟ್ಟಿರದೆ ಕಾಡು ಪ್ರಾಣಿಗೆ ಅಂತ. ಅಲ್ಲಿ ನಾವು ಸಾರ್ವಜನಿಕರು ಹೋಗದೆ ದೊಡ್ಡ ಅಪರಾಧ, ಅದರಲ್ಲಿ ಮೋಜು ಮಸ್ತಿ ಮಾಡೋದು ಇನ್ನ ದೊಡ್ಡ ಅಪರಾಧ. ಮತ್ತೆ ಇಲ್ಲಿ ಅಪರಾಧ ಅನ್ನೋದು ಒಂದು ಭಾಗ ಆದ್ರೂ, ಇನ್ನೊಂದು ಭಾಗದಲ್ಲಿ ನಾವು ವನ್ಯಜೀವಿಗಳನ್ನ ಮತ್ತೆ ಪರಿಸರವನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೋತೀವಿ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಇದಕ್ಕೆಲ್ಲ ಕೂಡಲೇ ಶಿಸ್ತು ಕ್ರಮ ಆಗ್ಬೇಕು, ಮತ್ತೆ ಅಲ್ಲಿ 24 ಗಂಟೆ, ಯಾಕೆಂದ್ರೆ ಒಂದು ಗೇಟ್ ಕೂಡ ಇದೆ, ಅರಣ್ಯ ಇಲಾಖೆದು ಗೇಟ್ ಕೂಡ ಇದೆ ಅಲ್ಲಿ, ಮತ್ತೆ 24 ಗಂಟೆಯೂ ಒಬ್ರು ನೇಮಕ ಮಾಡಿ ಪ್ರವಾಸಿಗರು ಯಾರಿಗೂ ಬಾರದಂತೆ ನಿರ್ಬಂಧ ವಹಿಸ್ಬೇಕು. ಅದು ಪ್ರಾಣಿಗಳ ಮತ್ತೆ ಪರಿಸರದ ಮತ್ತೆ ಮನುಷ್ಯರಿಗೂ ಕೂಡ ಕ್ಷೇಮವಾದ ಕೆಲಸ ಆಗುತ್ತೆ ಅದು, ಆ ತರ ಮಾಡಿದೆ. ಓಕೆ ಸರ್, ಧನ್ಯವಾದ ಸರ್, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಹೌದು, ಅವ್ರು ಹೇಳಿದಂಥದ್ದು ಸತ್ಯ, ಅಲ್ಲಿ ಹೋಗುವಂಥದ್ದೇ ಒಂದು ದೊಡ್ಡ ಅಪರಾಧ. ಯಾಕೆಂದರೆ ಅಲ್ಲಿ ಹುಲಿ ಸಂರಕ್ಷಿತ ಕೇಂದ್ರ ಆಗಿರೋದ್ರಿಂದ ಅಲ್ಲಿ ಹೋಗೋದೇ ದೊಡ್ಡ ಅಪರಾಧ ಸಾರ್ವಜನಿಕರು. ಅದು ಹೋಗೋದಲ್ದಲೇ ಈ ರೀತಿಯಾದಂಥ ಒಂದು ಮದ್ಯಪಾನ ಸೇವನೆ ಮಾಡಿ ಮೋಜು ಮಸ್ತಿ ಮಾಡೋದಿದೆಯಲ್ಲ, ಅದು ದೊಡ್ಡ ಅಪರಾಧ. ನೋಡೋಣ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಈಗ ಸುದ್ದಿ ಪ್ರಸಾರ ಆಗಿದೆ, ಇದನ್ನು ಕೂಡ ಅಧಿಕಾರಿಗಳಿಗೆ ತಲುಪಿಸುವಂಥ ಪ್ರಯತ್ನ ಆಗುತ್ತೆ. ನೋಡೋಣ, ಕಾದು ನೋಡೋಣ. ಎಸ್, ಇದ್ರ ಬಗ್ಗೆ ಮಂಜುನಾಥ್ ಆರೀಫ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗಾಗಲೇ ನಿಮ್ಗೆ ವಿಚಾರ ಗೊತ್ತಿದೆ ಅನ್ಸುತ್ತೆ, ಹಿರೇಕೆರೆಯಲ್ಲಿ ಈ ರೀತಿ. ನಿಮಿಷ. ಓಕೆ, ಹೇಳಿ ಸರ್, ಹೇಳಿ ಸರ್. ಆರ್ಎಫ್ ಓ ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಡೋ ಆಗಿಲ್ಲ, ಎಸಿಎಫ್ ಅವರು ಸ್ಟೇಟ್ಮೆಂಟ್ ಕೊಡಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಓಕೆ ಸರ್, ಓಕೆ ಸರ್. ನವೀನ್ ಅಂತ ಎಸಿಎಫ್ ಇದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಒಂದು ಕ್ರಮ ಕೈಗೊಳ್ಳಿ ಸರ್, ಅಷ್ಟೇ ಕೇಳ್ಕೊಳ್ಳುವಂತದ್ದು. ಓಕೆ ಓಕೆ ಓಕೆ, ಓಕೆ, ಧನ್ಯವಾದ, ಥ್ಯಾಂಕ್ ಯು. ಧನ್ಯವಾದ. ಮಾಡಿ 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 ಮಾಡ